ಮಾಗೋಡ್ ಫಾಲ್ಸ್. ಇದು ಟಿಕೆಟ್ ಕೌಂಟರ್ ನೋಡ್ರಿ, ಇಲ್ಲಿ ಟಿಕೆಟ್ ತಗೋಬೇಕು ನೀವು. ಎಷ್ಟು ಇಲ್ಲಿ ಹೋಮ್ ಟಿಕೆಟ್? ಇಲ್ಲಿ ನೋಡಿ, ಇಲ್ಲಿ ಟಿಕೆಟ್. ದ್ವಿಚಕ್ರ ವಾಹನ 10 ರೂಪಾಯಿ, ಕಾರು 20 ರೂಪಾಯಿ. ಅದಕ್ಕೆಷ್ಟು ಸರ್? ಅಲ್ಲಿ ಒಂದು ನಾನು ಕೇಳ್ಪಟ್ಟು ಇಲ್ಲಿ ಕೇಳಿದೆ, ನೀವು ಮಾಗೋಡ್ ಫಾಲ್ಸಿಗೆ ಬಂದರೆ ಇಲ್ಲಿ ಗೆಸ್ಟ್ ಹೌಸಲ್ಲಿ ಇಳಿಬೋದು, ಆದರೆ ಇದು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬುಕ್ ಮಾಡಬೇಕಾಗ್ತದೆ, IB. ಹಾಂ, ಅಲ್ಲಿ ಬುಕ್ ಮಾಡಬೇಕು. ಒಂದು 20-25 ಜನ ಉಳಿಬೋದಂತೆ, ಅಷ್ಟು ವೇಕೆನ್ಸಿ ಇದೆ ಇಲ್ಲಿ. ಆದರೆ ನೀವು ಅವೈಲೇಬಿಲಿಟಿ ಚೆಕ್ ಮಾಡ್ಕೊಂಬರ್ಬೇಕು. ಏನೋ 200 ರೂಪೀಸ್ ಏನೋ ಅಂದ್ರಪ್ಪ ಒಬ್ಬರಿಗೆ. ಇಲ್ಲಿ ನೋಡಿ, ಹಿಂಗೆ ಈಗ ಇದು ಜಾರ್ತದೆ ಹೇಳಿ ಇಲ್ಲಿ ಶೆಡ್ ನೆಟ್ ಹಾಕಾರೆ. ಇಲ್ಲಿ ಮಂಗ ಸ್ವಲ್ಪ ಕಡಿಮೆ ಇದಾವಪ್ಪ ಈಗ. ಇಲ್ಲ, ಯೂಶ್ವಲಿ ಲಾಸ್ಟ್ ಟೈಮ್ ನಾ ಬಂದಾಗ ಸಿಕ್ಕಾಪಟ್ಟೆ ಮಂಗ ಇತ್ತು. ಮತ್ತು ಕಿಡ್ಸ್ ಪೇಳಿ ಏರಿಯಾ ಎಲ್ಲ ಅದೆ ಇಲ್ಲಿ, ನೀವು ಹುಡುಗರ್ಯಾರು ಬಂದರೆ ಆಟ ಆಡ್ಕೊಂಡು ಹೋಗ್ಬೋದು. ಸೊ ಈಗ ನಾವು ಫಾಲ್ಸ್ ನೋಡ್ಲಿಕ್ಕೆ ಹೋಗುವ. ಸೊ ಮಾಗೋಡ್ ಫಾಲ್ಸು ಶಿರ್ಸಿಯಿಂದ ಸುಮಾರು ಒಂದು 70 ಕಿಲೋಮೀಟ್ರ್ ಆಗ್ತದೆ, 70. ಮತ್ತು ಯಲ್ಲಾಪುರದಿಂದ ಒಂದು 18-20 ಕಿಲೋಮೀಟ್ರ್ ಆಗ್ತದೆ ಯಲ್ಲಾಪುರದಿಂದ. ಸೊ ಮಾಗೋಡ್ ಫಾಲ್ಸು ನೀವು ಯೂಶ್ವಲಿ ಮಳೆಗಾಲದಲ್ಲಿ ಬಂದರೆ ಒಳ್ಳೆಯದು, ಸ್ವಲ್ಪ ಮಳೆ ಕಡಿಮೆ ಇದ್ದರೆ. ಎಂತಕಂದರೆ ಮಾಗೋಡ್ ಫಾಲ್ಸ್ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ. ಸೊ ನಿಮಗೆ ಆಲ್ರೆಡಿ ನೋಡ್ದಂಗೆ ವಿಡಿಯೋದಲ್ಲಿ ಸ್ವಲ್ಪ ಹಾಳಾಗ್ಬಿಟ್ಟದ ರೋಡು. ಆದರೆ ಬಾಕಿಯೆಲ್ಲ ಏನು ಸಾತೋಡಿ ಫಾಲ್ಸ್ ಅಷ್ಟು ವರ್ಸ್ಟ್ ಇಲ್ಲ, ಚಲೋ ಅದೇ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಮಳೆಗಾಲದಲ್ಲಿ ಪ್ಲ್ಯಾನ್ ಮಾಡಿರಿ, ಒಳ್ಳೆ ಸೂಪರ್ ವ್ಯೂ ಸಿಗ್ತದೆ. ಮತ್ತು ಮಾಗೋಡ ಫಾಲ್ಸು ಸಮ್ಮರಲ್ಲಿ ಬಂದರೆ ನೀವು ಇಲ್ಲಿ ವ್ಯಾಲಿ ಏನಿದೆಯಲ್ಲ ಕಡಿಮೆ, ಅದು ನೋಡಲಿಕ್ಕೆ ಸೂಪರು. ಬಟ್ ಈಗ ನಾನು ಬೆಳಿಗ್ಗೆ ಬಂದಿದ್ದೆ, ಈಗ ಆಲ್ಮೋಸ್ಟು 10:30 ನನಗೀಗ ಸ್ವಲ್ಪ ಕಾಣಿಸ್ತಾ ಇಲ್ಲ ಫಾಲ್ಸು, ಯಾಕಂದರೆ ಫುಲ್ ಫಾಗು, ಬರೀ ನನಗೆ ಮುಂಜೆ ಕಾಣಿಸ್ತದೆ. ಇನ್ನು ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಿದ್ರು, ಏನಕ್ಕಂದರೆ ಆ ವ್ಯೂ ಇಲ್ಲಿ ಸ್ವಲ್ಪ ಜಾಸ್ತಿ ನೀರದೆ. ಈಗ ಬೇಡ್ತಿ ಹೊಳೆಯಲ್ಲಿ ಸಿಕ್ಕಾಪಟ್ಟೆ ನೀರು ಬಂದು, ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ನೀರು ಫಾಲ್ಸಲ್ಲೂ ಬಂದುಬಿಟ್ಟದೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡ್ತಿರು, ಆಮೇಲೆ ನಿಮಗೆ ಮಾಗೋಡ್ ಫಾಲ್ಸ್ನ ನಿಮಗೆ ತೋರಿಸ್ದೆ. ಸೊ ಈಗ ಮಾಗೋಡಿಗೆ ನೀವು ಬರಬೇಕಾದ್ರೆ, ಸೊ ಅಂದಿವೆ ನಿಮಗೆ ಯಾವುದೋ ಸಿಗ್ತದೆ ಇಲ್ಲಿ. ಒಂದು ಚಂದುಗುಳಿ ಗಂಟೆ ಗಣೇಶ ನೋಡ್ಬೋದು, ಮತ್ತು ಕೌಡಿಕೆರೆ ನೋಡ್ಬೋದು, ಅಡಿಗೆ ಮಾಗೋಡ್ ಫಾಲ್ಸು, ಆಮೇಲೆ ಇಲ್ಲಿ ಜೇನ್ಕಲ್ ಗುಡ್ಡಗಳು ಅಂತದೆ. ಸೊ ಇಟ್ ಈಸ್ ಆನ್ ದಿ ವೇ ಟು ಮಾಗೋಡ್ ಫಾಲ್ಸ್. ಸೊ ನೀವು ಅದನ್ನು ನೋಡ್ಬೋದು. ಯಾರಕ್ಕಾದರೂ ಮಾಗೋಡ್ ಫಾಲ್ಸಿಗೆ ಬರೋದಿದ್ದರೆ ನಿಮಗೆ ಒಂದು 5-6 ಪ್ಲೇಸ್ಗೇನು ಕಡಿಮೆ ಇಲ್ಲ, ನೀವು ಆರಾಮಾಗಿ ಒಂದು 5-6 ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಆದಷ್ಟು ನೀವು ಕಾರು ತೊಗೊಳ್ಬರ್ರಿ, ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ವ್ಯವಸ್ಥೆ ಎಲ್ಲ ಅಷ್ಟು ಸರಿ ಇಲ್ಲ, ಅಂದರೆ ಟೈಮ್ ಟು ಟೈಮೆಲ್ಲ ಬಸ್ ಇಲ್ಲ. ಸೊ ಕಾರು ಇಲ್ಲ, ನೀವು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬಂದರೆ TT ಎಲ್ಲ ಮಾಡ್ಕೊಂಬರ್ಬೋದು. ಉಳಿಯೋ ವ್ಯವಸ್ಥೆ ನಿಮಗೆ ಇಲ್ಲಿದೆ, ನಾನು ನಿಮ್ಗೆ ತೋರಿಸ್ದೆ. ಒಂದು ನೀವು ಮಾಗೋಡ್ ಫಾಲ್ಸ್ ಹತ್ರನೇ ಇರ್ಬೋದು, ಅಂದರೆ ಮಾಗೋಡ್ ಫಾಲ್ಸು ಅವ್ರದ್ದೊಂದು ಇಲ್ಲಿ ಫಾರೆಸ್ಟ್ದು IB ಇದೆ, ಅಲ್ಲಿರ್ಬೋದು. ಅದು ಬಿಟ್ಟರೆ ನೀವು ಯಲ್ಲಾಪುರದಲ್ಲಿ ಬೇಕಾದಷ್ಟು ರೆಸಾರ್ಟ್ ರೆಸ್ಟೋರೆಂಟ್ಸು ಲಾಡ್ಜ್ ಇದೆ, ಅಲ್ಲಿರ್ಬೋದು. ಇಲ್ಲ ಶಿರ್ಸಿಯಿಂದ ನೀವು ಹೋಗಿ ಬಂದು ಮಾಡ್ತೀರಾ, ಶಿರ್ಸಿಯಿಂದ ಪ್ಲ್ಯಾನ್ ಮಾಡ್ತೀರಂದ್ರೂ ಅಲ್ಲಿಂದನೂ ಆಗ್ಬೋದು. ಬಟ್ ಬ್ಯಾಂಗ್ಳೂರಿಂದ ಬರೋರಿಗೆ ನೀವು ಬರ್ಬೇಕಾದ್ರೆ ಫಸ್ಟ್ ನೀವು ಬುಕ್ ಮಾಡ್ಕೊಂಡೆ ಬರಬೇಕು, ಮತ್ತು ಇಲ್ಲಿ ಬಂದೆಲ್ಲ ನೀವು ಬುಕ್ ಮಾಡಿ ಅದು ದೊಡ್ಡ ರಗಳೆ ಆಗ್ತದೆ. ಸೊ ವಾಲ್ ಯು ಕಮಿಂಗ್ ಪ್ಲೀಸ್ ಬುಕ್ ಆಲ್ ಯುವರ್ ರಿಸರ್ವೇಷನ್ಸ್. ಮಾಗೋಡ್ ಫಾಲ್ಸಿಗೆ ಬಂದರೆ ನೀವು ನೋಡಿ ಹಿಂಗೆಲ್ಲ ಟ್ರೆಕ್ ಎಲ್ಲ ಮಾಡ್ಬೋದು, ಇಲ್ಲಿ ಸ್ಟೆಪ್ಸ್ ಎಲ್ಲ ಅದೇ, ಗುಡ್ಡ ಹತ್ಕೊಂಬರ್ಬೋದು. ಇಲ್ಲೊಂದು ವ್ಯೂ ಇದೆ, ವ್ಯೂ ಪಾಯಿಂಟು ನೋಡುವ, ಇಲ್ಲಿ ಸಿಗ್ತದೆ ಎಲ್ಲ ನೋಡಲಿಕ್ಕೆ.
ಇಲ್ಲಿ ಮೋಸ್ಟ್ಲಿ ಎಲ್ಲ ಫುಲ್ ಮಿಸ್ಟ್. ಮತ್ತು ಇದು ನೋಡಿ ಕಾಡು ಮಧ್ಯೆ ಇರೋದು ಇದು. ಎಲ್ಲ ಫುಲ್ ಫಾಗ್ ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮಂಜು ಮಂಜು ಇಬ್ಬನಿ ಫುಲ್ಲು. ಈಗ ನಾನು ಅಲ್ಲಿಂದ ಇಲ್ಲಿವರೆ ಟ್ರೆಕ್ ಮಾಡ್ಕೊ ಬಂದೆ, ಇಲ್ಲಿ ಕಾಣಿಸ್ತದೆ ನೋಡುವ ನೋಡ್ರಿ, ಇಲ್ಲೂ ಸಿಕ್ಕಾಪಟ್ಟೆ ಫಾಗು. ಸೊ ಈಗ ಮತ್ತೆ ವಾಪಸ್ ನಾವು ರಿಟರ್ನ್ ಅಲ್ಲೇ ಹೋಗ್ತಿರು. ಸೊ ಲೆಟ್ಸ್ ಸಿ ಅಲ್ಲಿ ನಮಗೆ ವ್ಯೂ ಸಿಕ್ಕರೆ ಸಿಗ್ಬೋದು. ನೋಡಿ ಆವಾಗಿಂದ ನಡೆದು ನಡೆದು ಸಾಕಾಯ್ತು ನನಗೆ, ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗದೆ ಸ್ಟೆಪ್ಸು ಫುಲ್ ಮೇಲದೆ, ಹಿಂಗೆ ಮೇಲೆ ಹತ್ಕೊಂಡು ಹೋಗ್ಬೇಕಾಗ್ತದೆ, ಸ್ವಲ್ಪ ಕಷ್ಟ ಅದೆ. ಅದನ್ನು ಈಗ ಮಳೆಗಾಲ, ಈ ನೆಲ ಎಲ್ಲ ಸ್ವಲ್ಪ ಜಾರ್ತದೆ ಸಿಕ್ಕಾಪಟ್ಟೆ ಸ್ಲಿಪ್ಪು. ಅದರಲ್ಲಿ ನಾನು ಸ್ಯಾಂಡಲ್ಸ್ ಹಾಕೊಂಡ್ಬಂದಿದ್ದೆ, ಮತ್ತು ನಾವು ಬೈಕ್ ಮೇಲೆ ಬಂದಾಯಿತು ಯಾಕಂದರೆ ನಾವು ಇಬ್ಬರೇ ಜನ ಇದ್ದರು. ಆದರೆ ನೀವು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಇದ್ದರು, ಒಂದು 10-15 ಜನ ಇದ್ದಿಲ್ಲ ಇದ್ದರೆ ಆಬ್ವಿಯಸ್ಲಿ ಬೈಕ್ ತೊಗೊಂಬರ್ಲಿಕ್ಕೆ ಆಗೋದು. ಎಲ್ಲರತ್ರ ಬೈಕ್ ಇದ್ದರಡಿಲ್ಲ, ಇಲ್ಲ ಅಂತಂದರೆ ನೀವು TT ಇಲ್ಲ ಒಂದು ಕಾರ್ ತೊಗೊಂಬರೋದು ಒಳ್ಳೆಯದು. ಅದನ್ನು ಈ ಮಳೆಗಾಲದಲ್ಲಿ ಅಂತೂ ಸಿಕ್ಕಾಪಟ್ಟೆ ಈಗ ಮಳೆ ಬೀಳೋದಕ್ಕೆ ನಮ್ಮ ಮಲೆನಾಡು ಬದಿಗೆ. ಇಟ್ಸ್ ಬೆಟರ್ ಸೇಫ್, ಕಾರ್ ಸೇಫು. ನೋಡಿ ಅಲ್ಲಿ ಮಿಸ್ಟು. ನೋಡಿ ಹಿಂಗೆ ನೀವು ನಡ್ಕೊಂಡು ಹೋಗ್ಬೋದು. ಇದು ಈಗ ನಾವು ತೋರಿಸ್ದಲ್ಲ ನಿಮಗೆ. ಸೊ ಅಲ್ಲಿ ಒಂದು ನೀವು ನಡ್ಕೊಂಡು ಹೋಗಿ ಟ್ರೆಕ್ಕಿಂಗ್ ಸ್ವಲ್ಪ ಮಾಡಿ ಅಲ್ಲಿ ಒಂದು ಎರಡು ವ್ಯೂ ಪಾಯಿಂಟ್ ಇದೆ, ವಿಚ್ ಇಸ್ ದ ಹೈಯೆಸ್ಟ್ ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಇಲ್ಲಿ ಮತ್ತೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಾದರೂ ಈಗ ನಮಗೆ ಫಾಲ್ಸ್ ಕಾಣ್ತದೆ ನೋಡುವ. ಯಾಕಂದ್ರೆ ಅಲ್ಲಿ ಎರಡು ಪಾಯಿಂಟು ನಮ್ಗೆ ಕಾಣಿಸಿಲ್ಲ, ಸಿಕ್ಕಾಪಟ್ಟೆ ಫಾಗ್ ಇತ್ತು. ಸೊ ಇಲ್ಲಿ ನೋಡುವ ಬರ್ರಿ. ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಹೊತ್ತು ಎಂತ ಆಯಿತು ಅಂದರೆ ಯಾರೋ ಒಬ್ಬರು ಕಲ್ಲೋಡಿದ್ರೇ ಜೇನು ನೋಣ ಎಲ್ಲ ಫುಲ್ ಬಂದುಬಿಡ್ತು, ನಾವೆಲ್ಲ ಓಡೋಗ್ಬಿಟ್ರು. ಈಗ ಮತ್ತೆ ವ್ಯೂ ಪಾಯಿಂಟಿಗೆ ಬಂದಿದೆ ನೋಡುವ. ನೋಡ್ರಿ ಇದು ಮಾಗೋಡ್ ಫಾಲ್ಸ್. ಸೊ ದಿಸ್ ಈಸ್ ಮಾಗೋಡ್ ಫಾಲ್ಸ್. ಸೊ ಇದು ಸುಮಾರು 100-150 ಮೀಟರ್ನ ಹೈಟ್ ಅದೆಯಂತೆ, ಎಕ್ಸಾಕ್ಟ್ ಹೇಳ್ತೆ ನಾನು. ಮತ್ತು ಇದು ಬೇಡ್ತಿ ನದಿಯಿಂದ ಆಗಿರುವಂಥ ಒಂದು ಜಲಪಾತ. ಇದು ವರ್ಷ ಪೂರ್ತಿ ಹಿಂಗಿರೋದಿಲ್ಲ ನೀರು, ಮಳೆಗಾಲದಲ್ಲಿ ಮಾತ್ರ, ಸಮ್ಮರಲ್ಲೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಇರ್ತದೆ ನೀರು. ಮತ್ತು ಬಟ್ ಈ ವ್ಯಾಲಿ ಇದೆಯಲ್ಲ, ಈ ವ್ಯಾಲಿ ಲುಕ್ಕು ಭರ್ಜರಿ ಇರ್ತದೆ ಸಮ್ಮರಲ್ಲಿ. ಈಗ ಫುಲ್ ಗ್ರೀನರಿ ನೋಡ್ಬೋದು, ಎಲ್ಲ ಫುಲ್ಲು. ಇದೊಂದು ಎರಡು ಬೆಟ್ಟದ ಮಧ್ಯೆ ಮೂಡಿರುವಂತಹ ಒಂದು ಜಲಪಾತ ಇದು. ಮೊನ್ನೆ ಅಲ್ಲಿ ಐತಲ್ಲ ಹಿಂಗ್ ಸ್ಟೆಪ್ ಐತಿದ್ದಿಲ್ಲ, ಅಲ್ಲಿಂದ ಡೈರೆಕ್ಟ್ ಇಲ್ಲೇ ಬಿಡಾಕ್ತಿ. ಮ್ಯಾಗಿ ಈಗೆಲ್ಲ ಸಿಗ್ತದೆ ತಿನ್ಬೋದು ಈ ಅಂಗಡೀಲಿ. ಆಮೇಲೆ ಇದು ಟಿಕೆಟ್ ಕೌಂಟ್ರಲ್ಲ. ಮತ್ತು ಇಲ್ಲೆಲ್ಲ ಒಂದು ವಿಶ್ರಾಂತಿ ಧಾಮ ಹೇಳುವಂಥದ್ದು ಅಪ್ಪ, ಸುಮಾರು ಜನ TT ಎಲ್ಲ ಮಾಡ್ಕೊಂಬಂದರೆ. ಇದು ಪಾರ್ಕಿಂಗ್ ಏರಿಯಾ. ಮತ್ತು ನೀವು ಗ್ರೂಪಲ್ಲಿ ಊಟ ಗೀಟ ಮಾಡಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಮಾಡ್ಬೋದು. ಸೊ ದಿಸ್ ಈಸ್ ಎನ್ ಓಪನ್ ಸ್ಪೇಸ್.
ನೋಡಿ ಸುಮಾರು ದೊಡ್ಡದೆ. ಸೊ ಇಲ್ಲಿ ಮೇಲ್ಗಡೆ ಫುಲ್ ಕವರ್ ಮಾಡಿದರು. ಸೊ ಊಟ ತಿಂಡಿ ಏನಾದರೂ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಬಂದು ಕುತ್ಕೊಂಡು ಮಾಡ್ಬೋದು. ಇಲ್ಲ ಇಲ್ಲಿ ಬೇಕಾದಷ್ಟು ಇಲ್ಲಿ ಹೊರಗೂ ಜಾಗ ಇದೆ, ಬಟ್ ಈಗ ಮಳೆಗಾಲ ಆಗಿದ್ದಕ್ಕೆ ಎಲ್ಲ ಫುಲ್ಲು ನೀರು ನಿಂತು ರಾಡಿಯಾಗ್ಬಿಟ್ಟಿದೆ. ಸೊ ಈ ಥರ ಎಲ್ಲ ವ್ಯವಸ್ಥೆ ಇದೆ, ಇಲ್ಲಿ ಏನು ಸಮಸ್ಯೆ ಇಲ್ಲ, ನೀವು ಆರಾಮ್ ಬಂದು ಹೋಗ್ಬೋದು. ಸೊ ನೋಡಿದ್ರಲ್ಲ ಮಾಗೋಡು ಜಲಪಾತ, ಕೆಳಗೆಂತೂ ಇಳಿಲಿಕ್ಕೆ ಆಗೋದಿಲ್ಲ ಈಗ, ಎಂತಕಂದರೆ ಸಿಕ್ಕಾಪಟ್ಟೆ ನೀರು. ಮಾಗೋಡು ಫಾಲ್ಸಿಗೆ ಬಂದರೆ ನೀವು ಇಲ್ಲಿಂದ ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ. ಸೊ ಫುಲ್ಲು ಫಾಲ್ಸ್ ಯಾವಾಗ ಆಗೋದಿಲ್ಲ, ದೂರಿಂದಲೇ ನೋಡಬೇಕು. ಈಗ ನಾವು ನೆಕ್ಸ್ಟ್ ಹೋಗೋದು ಜೇನುಕಲ್ ಗುಡ್ಡ. ಸೊ ಅದು ಇಲ್ಲೇ ಹತ್ತಿರ ಆಗ್ತದೆ, ಅಲ್ಲಿ ವ್ಯೂ ಮಸ್ತ್ ಇದೆಯಂತೆ, ಸೂಪರ್ ಅದೇ ಕಣಿವೆ. ಸೊ ಅದೀಗ ನಾವು ನೋಡ್ಲಿಕ್ಕೆ ಹೋಗ್ತಿರು. ಸೊ ಮಾಗೋಡು ಫಾಲ್ಸಿಂದ ಎಷ್ಟೊಂದು 2-3 ಕಿಲೋಮೀಟ್ರ್ ಆಗ್ತಾನಲ್ಲ. ಓ ಮಾಗೋಡು ಫಾಲ್ಸಿಂದ 5 ಕಿಲೋಮೀಟ್ರ್. ಸೊ ಇಲ್ಲಿಂದ ನಾವು ಹೋಗ್ತಿರು. ಸೊ ಈ ಜಾಸ್ತಿ ಜನ ಇಲ್ಲ ಇವತ್ತು. ಸೊ ಯೂಶ್ವಲಿ ಅವರು ಟಿಕೆಟ್ ಕೌಂಟ್ರಲ್ಲಿ ಹೇಳ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತರು, ಈಗ ಶ್ರಾವಣ ಹಂಗಾಗ್ಬಿಟ್ಟು ಜಾಸ್ತಿ ಜನ ಇಲ್ಲ ಅಂತ ಹೇಳ್ತಿದ್ರು. ಮತ್ತು ಮಂಗನೂ ಜಾಸ್ತಿ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಸಿಕ್ಕಾಪಟ್ಟೆ ಮಂಗ ಇತ್ತಿಲ್ಲಿ. ಸೊ ಹಾಗಾಗಿ ಈ ಸಲನೂ ಜಾಸ್ತಿ ಮಂಗ ಇಲ್ಲ, ವಿಚ್ ಈಸ್ ಗುಡ್. ಏನಕ್ಕಂದರೆ ನಿಮ್ಮ ಐಟಮ್ ಎಲ್ಲ ಇದ್ದಾಗ ಇದ್ದ ಜಾಗದಲ್ಲಿ ಇರ್ತದೆ, ಇಲ್ಲೆಲ್ಲೇ ಹೋಗೋದಿಲ್ಲ. ಸೊ ಲೆಟ್ಸ್ ಗೋ ಟು ಜೇನುಕಲ್ ಗುಡ್ಡ.